ಓಕೆ, ಇನ್ನು ನಿಮಗೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ನಿಮಗೆ ಇನ್ಸ್ಪಿರೇಷನ್ ಆಗಿರ್ಬೋದು ಅಥವಾ ಅವ್ರನ್ನ ನೋಡಿ ನಾನು ಫಾಲೋ ಮಾಡಬೇಕು ಅಂತ ಇದ್ದಿರ್ಬೋದು, ಯಾರನ್ನ ನೀವು ರೋಲ್ ಮಾಡೆಲ್ ಆಗಿ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿದ್ದೀರಾ? ನನಗೆ ಅಣ್ಣ ಅವರು, ಶಂಕರ್ ನಾಗ್ ಸರ್. ಓಕೆ, ಯಾಕೆಂದರೆ ಆ ಸ್ಪಷ್ಟತೆ, ಪ್ರತಿಯೊಂದು ಮಾತಲ್ಲೂ ಏರಿಳಿತ, ಎಲ್ಲಿ ಏರಿಸಬೇಕು ಎಲ್ಲಿ ಇಳಿಸ್ಬೇಕು ಅದನ್ನೆಲ್ಲ ನೀಟಾಗಿ, ಆಮೇಲೆ ಕನ್ನಡದ ಸ್ಪಷ್ಟತೆ, ನಮ್ಮ ಜಿಲ್ಲೆಯವರು, ನಮ್ಮ ಹೆಮ್ಮೆ ಅದು. ಹಾಗಾಗಿ ನನಗೆ ತುಂಬ ಪೌರಾಣಿಕ ಅಂತೂ, ಈಗ ಬಬ್ರೋಹನ್ ಆಗಿರ್ಬೋದು, ಭಕ್ತ ಪ್ರಹ್ಲಾದ್ ಆಗಿರ್ಬೋದು, ಇವೆಲ್ಲ ಇವತ್ತಿಗೂ ನೋಡಿದ್ರೆ ಅವೆಲ್ಲ ನಾವು ನೋಡ್ತಾ ಇದ್ರೆ ಟಿವಿ ಮುಂದೆ ಕೂತ್ಕೊಂಡು ಮೈ ಜುಮ್ ಅನ್ಸುತ್ತೆ. ಆ ಥರದೊಂದು ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಪೌರಾಣಿಕ. ಓಕೆ, ಈಗಿನ ಜನರೇಷನ್ಗೆ ಹೋಲಿಕೆ ಮಾಡಿಕೊಂಡ್ರೆ ಯಾರು ತುಂಬ ಇಷ್ಟ ಆಗ್ತಾರೆ ಸರ್ ನಿಮಗೆ? ರಚನಾ ದರ್ಶನ್. ಅದು ಅಫ್ಕೋರ್ಸ್ ಇದ್ದೇ ಇರುತ್ತೆ. ಈಗಿನ ಜನರೇಷನ್ಗಿಂತ ನಾನು ಯಾವಾಗಲೂ ಅಣ್ಣ ಅವರು, ಶಂಕರ್ ನಾಗ್ ಸರ್. ಓಕೆ, ಈಗಕ್ಕೂ ಆಗಕ್ಕೂ ಅಣ್ಣ ಅವರು ಯಾವಾಗಲೂ. ಓಕೆ, ಇನ್ನು ರಚನಾ ಅವರೇ, ನೀವು ಯಾರನ್ನ ತುಂಬ ಇಷ್ಟಪಡ್ತೀರಾ, ಯಾರನ್ನ ತುಂಬ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀರಾ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಡಿ ಬಾಸ್ ಅಂದರೆ ತುಂಬ ಇಷ್ಟ. ಅಯ್ಯೋ, ತುಂಬ ತುಂಬ ಇಷ್ಟ. ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ, ನನ್ನ ಎಲ್ಲಾದರೂ ಕರ್ಕೊಂಡೋಗಿ ಮೀಟ್ ಮಾಡಿಸಿ, ಒಂದೇ ಒಂದು ಹಗ್ಗು ಮಾಡ್ಕೊಂಡು. ಮೀಟ್ ಆಗಿಲ್ವಾ ನೀವು? ಹಾಂ, ಅಂದರೆ ಹಾಗೆ ಮೀಟ್ ಆಗಿಲ್ಲ, ಬಟ್ ಒಂದಿನ ವರ್ಕ್ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ, ಜಗ್ಗು ದಾದಾ ಅನ್ನೋ ಸಿನಿಮಾದಲ್ಲಿ. ಬಟ್ ಅದೊಂದು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಓಕೆ, ಅವ್ರ ಜೊತೆ ಒಂದು ಎರಡು ಡೈಲಾಗ್ ಅಷ್ಟೇ, ಬಟ್ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ನಾವು ಚಾಮರಾಜನಗರಕ್ಕೆ ಅವರು ಬಸವಟ್ಟಿ ಊರಿಗೆ ಹೋಗ್ತಿರುವಾಗ ಅವ್ರ ಫಾರ್ಮ್ ಹೌಸ್ ಮುಂದೆನೆ ಹೋಗ್ತಾ ಇರ್ತೀವಿ ಆಯ್ತಾ. ತೋರಿಸ್ತಾರೆ, ಬಟ್ ನಾನು ಐ ವಿಲ್ ಬಿ ವೇಟಿಂಗ್. ಆರ್ ಎನ್ ನಗರನು ಅಷ್ಟೇ, ಆರ್ ಎನ್ ನಗರದಲ್ಲಿ ಹೋಗ್ತಾ ಇರ್ತೀವಿ. ಸೊ ಆ ಕಡೆ ಎಲ್ಲಾದ್ರೂ ಹೋದಾಗ ಅಲ್ಲೆಲ್ಲಾದ್ರೂ ಕಾಣಿಸ್ಕೋತಾರ, ಎಲ್ಲಾದ್ರೂ ಕಾಣಿಸ್ಕೋತಾರ ಅಂತ. ಬಟ್ ಆ ಥರ ನಾನು ಯಶ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಸಂತೋಷ್ ಟೈಪ್ ಪೌಡಲ್ ವರ್ಕ್ ಮಾಡಿದ್ದೀನಿ. ಸೊ ಅವ್ರ ಜೊತೆ ನಾನು ಅಂದ್ರೆ ಪರ್ಸನಲಿ ಏನು ಮಾತಾಡಕ್ಕಾಗ್ಲಿಲ್ಲ ಅಂದ್ರು, ಅಟ್ ಲೀಸ್ಟ್ ರಾಧಿಕಾ ಮ್ಯಾಮ್ಗೆ ರಚನಾ ಅಂದ್ರೆ ಗೊತ್ತಾಗತ್ತೆ, ಬಿಕಾಸ್ ನಾವು ವರ್ಕ್ ಮಾಡಿದೀವಿ ಅಷ್ಟು, ಆಲ್ಮೋಸ್ಟ್ 6-7 months ನಾವು ವರ್ಕ್ ಮಾಡಿದ್ದೀವಿ. ಬಟ್ ಡಿ ಬಾಸ್ ಜೊತೆ ಆ ತರ ಒಂದು ಮಾತುಕತೆನೂ ಇಲ್ವಲ್ಲ. ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ನೀವು ಮಾತಾಡಿಸ್ಲಿಲ್ವ? ಯಾಕಂದ್ರೆ ಅದು ನಿಮ್ಮ ಫ್ಯಾನ್ ಮೂಮೆಂಟ್, ಅದು ನಿಮ್ಮ ಫೇವ್ರೆಟ್ ಸ್ಟಾರ್ ಮುಂದೆ ನಿಂತ್ಕೊಂಡಿದ್ದಾರೆ ಅಂದಾಗ ಆ ಮಾತಾಡೋ ಅವಕಾಶ ಸಿಕ್ಕಿಲ್ವ ನಿಮ್ಗೆ? ಹೆಂಗೆ ಮಾತಾಡೋ ಅವಕಾಶ ಸಿಗ್ಲಿಲ್ಲ, ಯಾಕಂದ್ರೆ 4:00 ಹೊರಡಬೇಕಾಗಿತ್ತು. ಓಕೆ, ಸೊ ಅವರು ಲಂಚ್ ಆದ್ಮೇಲೆ ನಮ್ಮಿಬ್ರು ಕಾಂಬಿನೇಷನ್ ಇತ್ತು, ಮತ್ತೆ ಸೃಜನ್ ಸರ್ ಇದ್ರು, ನಾವು ಮಾತಾಡಿದ ಸೀನ್ ಮುಗೀತು, ಸರ್ ಹೋಗ್ಬಿಡ್ರು. ಆಮೇಲೆ ನಾನು ಕೋ ಡೈರೆಕ್ಟರ್ ಹತ್ರ ಕೇಳ್ತಿದ್ದೀನಿ, ಸರ್ ಹೋದ್ರಾ ಅಂತ. ಹೋದ್ರು ಅಂತ. ಅವ್ರ ಪೋರ್ಷನ್ಸ್ ಎಲ್ಲ ತೆಗೆದು ಬಿಟ್ಟಿದ್ರು, ಆಮೇಲೆ 6 ನಮ್ಮ ಪೋರ್ಷನ್ಸ್ ತೆಗೆದ್ರು. ಆ ರೀತಿ ಮಾತು ನೆವರ್. ಓಕೆ, ಇನ್ ಕೇಸ್ ಈ ಟೈಮಲ್ಲಿ ಅವ್ರನ್ನ ಮೀಟ್ ಮಾಡೋ ಚಾನ್ಸ್ ಸಿಕ್ತು, ಮೀಟ್ ಮಾಡಿದ್ರಿ ಅಂದ್ರೆ ಅವ್ರ ಜೊತೆ ಏನ್ ಮಾತಾಡ್ತೀರಾ, ಹೆಂಗ್ ಇರುತ್ತೆ ನಿಮ್ ರಿಯಾಕ್ಷನ್? ಸುಮ್ನೆ ಸುಮ್ನೆ ನೋಡ್ತಾ ಇರ್ತೀನಿ. ಅಂಡ್ ಅವರೊಂಥರ, ನಾನು ಯಾವಾಗ್ಲೂ ಅನ್ಕೋತೀನಿ ಅವ್ರನ್ನ, ಈಸ್ ಅ ಮ್ಯಾಚೋ ಮ್ಯಾನ್, ಈಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಕೇರ್ ಟೇಕ. ಅವ್ರ ವ್ಯೂಸೇ ಒಂಥರ ಡಿಫ್ರೆಂಟು, ಆ್ಯಂಡ್ ಅವ್ರ ಲೈಫ್ನ ಎಷ್ಟು ನೀಟಾಗಿ ಲೀಡ್ ಮಾಡ್ಕೊಂಡಿದ್ದಾರೆ, ಫ್ರಮ್ ನೋವೇರ್ ಟು ಹಿಸ್ ಸಮ್ವೇರ್ ಟುಡೇ. ಎಂಟೈರ್ ಸ್ಯಾಂಡ್ಲ್ವುಡ್ ಸುಲ್ತಾನ್ ಆಗಿದ್ದಾರೆ ಇವತ್ತು. ಆ್ಯಂಡ್ ಅವರು ನಮ್ಮ ಭಾಷೆಗೆ, ಕನ್ನಡಕ್ಕೆ ಕೊಡೋ ಗೌರವ, ಅಭಿಮಾನ, ಐ ಥಿಂಕ್ ಅನು ಎಲ್ಲರೂ ಇನ್ ದಟ್ ವೇ, ಎಲ್ಲ ಆರ್ಟಿಸ್ಟ್ಗಳು ಇವತ್ತೆಲ್ಲ ಸೂಪರ್ ಸ್ಟಾರ್ಸ್ ಇನ್ ಕನ್ನಡ ಇಂಡಸ್ಟ್ರಿ. ಶಿವಣ್ಣ ಅವರಾಗಿರ್ಬಹುದು, ಎಷ್ಟೋ ಆರ್ಟಿಸ್ಟ್ಗಳಾಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು, ಅವ್ರಿಗಿದೆ ಆ ಒಂದು ನಮ್ಮ ಸ್ಯಾಂಡ್ಲ್ವುಡ್ ಅನ್ನೋದಿದೆ. ಬಟ್ ವೆನ್ ಐ ಸಿ ಡಿ ಬಾಸ್ ಅಲ್ವಾ, ನನಗೆ ಆ ವೈಬ್ಸೇ ಬೇರೆ. ಅವ್ರನ್ನ ನೋಡಬೇಕು, ಮೀಟ್ ಮಾಡಬೇಕು, ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್ ಅಂತ ಅವ್ರಿಗೆ ಹತ್ರ ಹೇಳ್ತಾ ಇರ್ತೀನಿ. ಟೈಮಲ್ಲಿ ಸಿಕ್ಬಿಟ್ರಂತೂ ಎಷ್ಟು ಬ್ಲಶ್ ಹಾಕ್ತಿದ್ರ ನೀವು. ಐ ಜಸ್ಟ್ ಲವ್ ಹಿಮ್. ಅಂದ್ರೆ ಯಾವ ಕಾರಣಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಕಾರಣಕ್ಕೆ ಅಂದ್ರೆ ತುಂಬಾ ಗೊತ್ತಿಲ್ಲ. ಸಿನಿಮಾ ನೋಡಿನ ಅಥವಾ ಹಿಂಗೆ ಸಿನಿಮಾಗಳು ನೋಡ್ತಿದ್ದೆ ಅವ್ರದ್ದು, ಬಟ್ ಐ ಡೋಂಟ್ ನೋ ನನಗೆ ಹೇಗೆ ಅವ್ರನ್ನ ಕನೆಕ್ಟ್ ಆದೆ ಅನ್ನೋದೇ ಗೊತ್ತಿಲ್ಲ. ಬಟ್ ನನಗೆ ಏನು ಇಷ್ಟ ಆಗ್ತಿತ್ತು ಅವರಲ್ಲಿ ಅಂದರೆ, ಅವರು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಿದ್ರು, ಅವಾಗ ಅವ್ರದ್ದು ಒಂದು ವಿಡಿಯೋ ರಿಲೀಸ್ ಆಗುತ್ತೆ, ಅವರೇ ಸ್ವತಃ ಡಬ್ ಮಾಡ್ತಿರೋದು ವಿತ್ ಸ್ಕ್ರಿಪ್ಟು. ಸರ್ ನಾನು ನೋಡ್ತಾ ಬಿಕಾಸ್ ನಾನು ಅವಾಗ ಹೋಮ್ವರ್ಕ್ ಸ್ಟೇಜಲ್ಲಿದ್ದೆ, ನಾನು ಯಾವುದೇ ಸಿನಿಮಾಗಳು ಮಾಡಿದ್ರು ಅಥವಾ ಸೀರಿಯಲ್ ವಾಸ್ ಈಗ ರೀಸೆಂಟು, ಸಿನಿಮಾ ಮಾಡಿದಾಗ ನಾನು ತುಂಬ ಹೋಮ್ವರ್ಕ್ ಮಾಡ್ತಿದ್ದೆ, ಈ ಪಾತ್ರ ನಾನು ಹೀಗೆ ಮಾಡಬೇಕು, ಈ ಡೈಲಾಗ್ಸು, ಈ ಡಿಲಿವರಿ ನಾನು ಹೀಗಿರಬೇಕು, ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಹೀಗಿರಬೇಕು ಅಂತ. ಸೊ ಆ ಟೈಮಲ್ಲಿ ನಾನು ಡಿ ಬಾಸ್ನ ನೋಡ್ತಾ ಒಂದಷ್ಟು ಐ ವಾಸ್ ಸೀಯಿಂಗ್ ಅಲ್ವಾ, ಸೊ ಮೇ ಬಿ ದಟ್ ವೇ ಐ ಕನೆಕ್ಟೆಡ್, ಆರ್ ನನಗೆ ಅವ್ರ ಹೈಟು, ವೇಟು, ದ ವೇ ಹೀ ಈಸ್,
ಬಾರಮ್ಮ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾರಲ್ಲ, ನನಗೆ ಅದೆಲ್ಲ ತುಂಬಾ ಇಷ್ಟ. ಯಾರಾದ್ರೂ ಹಂಗೆ ಮಾತಾಡಿಸ್ಬಿಟ್ರೆ ಐ ಓನ್ಲಿ ಥಿಂಕ್ ಆಫ್ ದಿ ಬಾಸ್. ಸೊ ಆವೇ ನಾನು ಕನೆಕ್ಟ್ ಆದೆ. ಆ್ಯಂಡ್ ಐ ಡೋಂಟ್ ನೋ, ಈಸ್ ಅ ಫುಲ್ ಪ್ಯಾಕೇಜ್ ಆಸ್ ಅ ಹೀರೋ, ಈಸ್ ಅ ಫುಲ್ ಪ್ಯಾಕೇಜ್ ಅಂತ ನನಗೆ. ಓಕೆ, ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಆಸೆಗಳಿರುತ್ತಂತೆ, ಅದು ತಿನ್ಬೇಕು ಇದು ತಿನ್ಬೇಕು ಅಂತ. ಸೊ ರಚನಾ ಅವ್ರ ಜೊತೆ ಕೇಳಿದ್ರೆ ನಾನು ಹೌದು ಎಕ್ಸಾಕ್ಟ್ಲಿ. ರೀಸೆಂಟ್ಲಿ ನಾವು ಧನಂಜಯ್ ಸರ್ನ ಮೀಟ್ ಮಾಡಿದ್ವಿ ನಮ್ಮ ಟ್ರೈಲರ್ ಲಾಂಚ್ ದಿನ. ನನ್ನ ಸರ್ಗೆ ಹೇಳಿದ್ದೆ ಧನಂಜಯ್ ಸರ್ಗೆ, ಸರ್ ಇವತ್ತು ನಾನು ಒಬ್ಳೆ ನಿಮ್ಮನ್ನ ಮೀಟ್ ಮಾಡಲಿಲ್ಲ, ನನ್ನ ಜೊತೆ ನನ್ನ ಮಗುನು ನಿಮ್ಮನ್ನ ಮೀಟ್ ಮಾಡ್ತು ಅಂತ ನಗ್ತಾ ಇದ್ರು ಪಾಪ. ಸೊ ದಟ್ ವೇ ಎಷ್ಟೋ ಆಸೆಗಳಿರುತ್ತೆ, ಬಿಕಾಸ್ ನಾವು ಯಾವಾಗ್ಲೂ ಸಿನಿಮಾ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂದ್ಕೊಂಡು ನಾವು ನಂಬಿರ್ತೀವಲ್ವಾ. ಸೊ ಆ ಟೈಮಲ್ಲಿ ಈ ಟೈಮಲ್ಲೂ ವೆನ್ ಐ ಆಮ್ ಪ್ರೆಗ್ನೆಂಟ್ ಆಲ್ಸೋ ವಿ ಓನ್ಲಿ ಥಿಂಕ್ ಅಬೌಟ್ ದಟ್.